ಸ್ಪಂದನ ಆಸೆ ಪಟ್ಟಿದ್ದನ್ನ ನೆರವೇರಿಸಲು ಆಕೆಯ ಅಪ್ಪ ಅಮ್ಮ ಅಣ್ಣ ತುದಿಗಾಲಲ್ಲಿ ನಿಂತಿರುತ್ತಿದ್ದರು. ನಂತರ ಬಂದ ಗಂಡ ವಿಜಯ ರಾಘವೇಂದ್ರ ಅಂತೂ ದೇವ ಅಳತೆ ಮಾಡಿಬಿಟ್ಟ ಹಾಗೆ ಆಕೆಗೆ ಸಿಕ್ಕ ಅಮೂಲ್ಯ ವಜ್ರವಾಗಿದ್ದ. ಆತನ ಪ್ರಪಂಚದಲ್ಲಿ ಮೊದಲು ಪ್ರೀತಿಯ ಪತ್ನಿಗೆ ಸ್ಥಾನ, ನಂತರ ಉಳಿದವರು. ಸ್ಯಾಂಡಲ್ವುಡ್ ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ವಿಧಿವಶರಾಗಿರೋದು ಈಗೆಲ್ಲ ಗೊತ್ತಿರುವ ವಿಷಯ. ಸ್ಪಂದನಾಗೆ ಏನೂ ಆರೋಗ್ಯ ಸಮಸ್ಯೆ ಇಲ್ಲದಿದ್ದರೂ ಕಿಟೋ ಡಯಟ್ ಮಾಡಿದ್ರಿಂದ ಹೀಗೆ ಆಗಿರಬಹುದು, ಕೋವಿಡ್ ವ್ಯಾಕ್ಸಿನ್ನಿಂದ ಹೀಗೆ ಆಗಿರಬಹುದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಈಗಲೂ ನಡೆಯುತ್ತಾನೆ ಇವೆ. ಆದರೆ ಎಲ್ಲವೂ ವ್ಯರ್ಥ ಸ್ನೇಹಿತರೆ. ಎಷ್ಟು ಮಾತನಾಡಿದರೂ ಏನೇ ಮಾತನಾಡಿದರೂ ಸ್ಪಂದನ ಮತ್ತೆ ವಾಪಸ್ಸು ಬರುವುದಿಲ್ಲ. ಪತ್ನಿಯನ್ನು ಬಹಳ ಪ್ರೀತಿಸುತ್ತಿದ್ದ ವಿಜಯ ರಾಘವೇಂದ್ರ ಈ ನೋವನ್ನು ಹೇಗೆ ಸಹಿಸುತ್ತಾರೋ ಎಂಬುದು ನೆನೆಸಿಕೊಂಡರೆ ಬಹಳ ಬೇಜಾರಾಗುತ್ತದೆ. ವಿಧಿ ಇಬ್ಬರನ್ನ ದೂರ ಮಾಡಿದ್ದು. ನಿಜಕ್ಕೂ ಬೇಸರದ ವಿಚಾರ. ಈ ನಡುವೆ ಸ್ಯಾಂಡಲ್ವುಡ್ ನಿರ್ದೇಶಕಿ ರೇಖಾರಾಣಿ ವಿಜಯ ರಾಘವೇಂದ್ರ ಹಾಗೂ ಸ್ಪಂದನ ಲವ್ ಸ್ಟೋರಿ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸುದೀರ್ಘವಾಗಿ ಬರೆದುಕೊಂಡಿದ್ದಾರೆ. ವಿಜಯ ರಾಘವೇಂದ್ರ ಆತ್ಮೀಯರು ಹೇಳುವ ಪ್ರಕಾರ ಮೊದಲ ಬಾರಿಗೆ ಸ್ಪಂದನ ಅವರನ್ನ ಕಾಫಿ ಡೇಯಲ್ಲಿ ನೋಡಿದ್ದರು. ಮೊದಲ ನೋಟದಲ್ಲಿಯೇ ಸ್ಪಂದನಾಗೆ ವಿಜಯ್ ಸೋತು ಹೋಗಿದ್ದರು. ವಿಜಯ ರಾಘವೇಂದ್ರ ಅವರು ಆ ಕಾಲದಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿ ಇರುವಾಗಲೇ ಪರಿಚಯವಾಗಿದ್ದು ಸ್ಪಂದನ ಎಂಬ ಸುಂದರ ಹುಡುಗಿ. ಮೊದಲಿಗೆ ಬೆಳತಂಗಡಿ ಮೂಲದ ಸ್ಪಂದನ ಅವರ ಪರಿಚಯವಾಗಿದ್ದು ಮಲ್ಲೇಶ್ವರಂನ ಕಾಫಿ ಡೇನಲ್ಲಿ. ಸ್ಪಂದನ ಅವರನ್ನು ನೋಡುತ್ತಿದ್ದ ಹಾಗೆ ವಿಜಯ ರಾಘವೇಂದ್ರ ಅವರು ಅಲ್ಲೇ ಕಳೆದು ಹೋಗಿದ್ದಾರೆ. ಅವರನ್ನು ನೋಡಿದ ಕೂಡಲೇ ಆಕಸ್ಮಿಕವಾಗಿ ಮಾತನಾಡಲು ಶುರು ಮಾಡಿದ್ದಾರೆ. ಇದಾದ ನಂತರ 2007 ಮತ್ತೊಮ್ಮೆ ಶಶಾದ್ರಿಪುರಂ ಕಾಫಿ ಡೇನಲ್ಲಿ ವಿಜಯ ರಾಘವೇಂದ್ರ ಹಾಗೂ ಸ್ಪಂದನ ಭೇಟಿಯಾಗುತ್ತಾರೆ. ಎರಡನೇ ಬಾರಿ ಭೇಟಿಯಾದ ನಂತರ ಏನಾದರೂ ಮಾಡಿ ಅವಳ ಬಳಿ ಪ್ರೀತಿಯನ್ನು ಹೇಳಿಕೊಳ್ಳಬೇಕು ಎಂದು ನಿರ್ಧರಿಸಿ ಕೆಲವೇ ದಿನಗಳಲ್ಲಿ ಅವರ ಪ್ರೀತಿಯನ್ನು ಸ್ಪಂದನ ಅವರಿಗೆ ಹೇಳುತ್ತಾರೆ. ಮೊದಲ ಪ್ರಪೋಸ್ನಲ್ಲಿ ಸ್ಪಂದನ ಕೂಡ ಸ್ಪಂದಿಸುತ್ತಾರೆ. ವಿಜಯ ರಾಘವೇಂದ್ರ ಅವರ ಪ್ರೀತಿಯನ್ನು ಸ್ಪಂದನ ಕೂಡ ಒಪ್ಪಿಕೊಳ್ಳುತ್ತಾರೆ. ಬಳಿಕ ವಿಜಯ ರಾಘವೇಂದ್ರ ಅವರಿಗೆ ಸ್ಪಂದನ ಅವರ ತಂದೆ ACP ಆಗಿದ್ದ BK ಶಿವರಾಮ್ ಎಂದು ಗೊತ್ತಾದ ತಕ್ಷಣ ಒಂದು ರೀತಿಯ ಗಾಬರಿಯಾಗುತ್ತದೆ, ಆಶ್ಚರ್ಯಚಕಿತರಾಗುತ್ತಾರೆ. BK ಶಿವರಾಮ್ ಆಗಿನ ಕಾಲಕ್ಕೆ ಕರ್ನಾಟಕದಲ್ಲಿ ಒಳ್ಳೆ ಹೆಸರನ್ನು ಮಾಡಿದ್ದ ಅಧಿಕಾರಿ ಎಂದರೆ ತಪ್ಪಾಗಲಾರದು. BK ಚೆನ್ನೈಗೌಡ ಅಂದ್ರೆ ವಿಜಯ ರಾಘವೇಂದ್ರ ತಂದೆ ಚೆನ್ನೈಗೌಡರ ನಡುವೆ ಉತ್ತಮ ಬಾಂಧವ್ಯ ಇತ್ತು. ಹಾಗೂ ಅದೇ ಸಂದರ್ಭದಲ್ಲಿ ಅವರಿಬ್ಬರ ಮನೆಯಲ್ಲಿ ಮದುವೆಗಾಗಿ ಹುಡುಗ ಹುಡುಕಿಯನ್ನು ಹುಡುಕುತ್ತಾ ಇದ್ದರು. ಆ ಸಂದರ್ಭದಲ್ಲಿ ಇವರಿಬ್ಬರ ಪ್ರೀತಿ ಇವರಿಬ್ಬರ ಮನೆಯವರಿಗೂ ತಿಳಿದು ಇವರಿಬ್ಬರ ಮದುವೆಗೆ ಒಪ್ಪಿಕೊಳ್ಳುತ್ತಾರೆ. ಇವರಿಬ್ಬರು ಪರಿಚಯವಾಗಿ ಪ್ರೀತಿಯನ್ನು ಮಾಡಲು ಶುರು ಮಾಡಿದ ಕೆಲವೇ ತಿಂಗಳಲ್ಲಿ ಅವರಿಬ್ಬರ ಮನೆಯವರಿಗೆ ತಿಳಿದು 2007 August 26 ಮದುವೆಯನ್ನು ಮಾಡಲಾಗುತ್ತದೆ. ಸದ್ಯ ಈ ದಂಪತಿಗಳಿಗೆ ಶೌರ್ಯ ಎಂಬ ಮಗನಿದ್ದಾನೆ. ಸ್ಪಂದನ ಹುಟ್ಟಿದಾಗಿಂದಲೂ ಅವಳನ್ನ ಯಾರೂ ಕೂಡ ಸ್ಪಂದನ ಅಂತ ಕರೀತಿರಲಿಲ್ಲ. ಅವರ ನಿಕ್ ನೇಮ್ ಅಚ್ಚು ಆಗಿತ್ತು. ಎಲ್ಲರೂ ಅವರನ್ನ ಅಚ್ಚು ಅಂತಾನೆ ಕರೀತಾ ಇದ್ದರು. ಸ್ಪಂದನ ಸೌಮ್ಯ ಮುಖದ ಸುಂದರ ಹಠಮಾರಿ ಕೂಡ ಆಗಿದ್ದರು. ಇಲ್ಲಿ ವಿಜಯ ರಾಘವೇಂದ್ರ ಪುಣ್ಯ ಮಾಡಿದ್ದರೋ ಅಥವಾ ಸ್ಪಂದನ ಅಲಿಯಾಸ್ ಅಚ್ಚು ಪುಣ್ಯ ಮಾಡಿದ್ದರೋ ಗೊತ್ತಿಲ್ಲ. ಅವರ ದಾಂಪತ್ಯ ಜೀವನ ಸ್ವರ್ಗದ ಗೋಡೆಗಳಿಂದ ರಚನೆಯಾಗಿತ್ತು ಅಂದರೆ ತಪ್ಪಾಗಲಾರದು. ಮದುವೆಯಾಗಿ ಇಷ್ಟು ವರ್ಷಗಳು ಕಳೆದರೂ ಇಬ್ಬರು ಇತ್ತೀಚಿನವರೆಗೂ ವಾಟ್ಸಪ್ನಲ್ಲಿ ಇನ್ನೂ ರೊಮ್ಯಾಂಟಿಕ್ ಜೋಕ್ಸ್ಗಳನ್ನು, ರೊಮ್ಯಾಂಟಿಕ್ ಶಾಯರಿಗಳನ್ನು, ರೊಮ್ಯಾಂಟಿಕ್ ಕವಿತೆಗಳನ್ನು ಒಬ್ಬರಿಗೊಬ್ಬರು ಬರೆಯುತ್ತಿದ್ದರು ಹಾಗೂ ಶೇರ್ ಮಾಡುತ್ತಿದ್ದರು. ಅವರ ರೊಮ್ಯಾನ್ಸ್ ಎಷ್ಟು ಸ್ಪಾಂಟೇನಿಯಸ್ ಆಗಿತ್ತು, ಎಷ್ಟು ಖುಷಿಯಿಂದ ತುಂಬಿತ್ತು ಅನ್ನುವುದಕ್ಕೆ ಈ ಎಲ್ಲ ವಾಟ್ಸಪ್ ಮೆಸೇಜ್ಗಳೇ ಸಾಕ್ಷಿಯಾಗಿವೆ. ಆದರೆ ಸ್ಪಂದನ ಸಾಯುವ ಕೊನೆಯ 2 ವಾಟ್ಸಪ್ ಮೆಸೇಜ್ಗಳು ನೋಡಿದಾಗ ತಾನು ನಿನ್ನನ್ನು ಬಿಟ್ಟು ಹೋಗುತ್ತಿದ್ದೇನೆ ಅನ್ನುವ ಕವಿತೆಗಳಿದ್ದವು. ಈ ಸಂದರ್ಭದಲ್ಲಿ ಅವುಗಳ ಅರ್ಥ ಹಾಗೆಂದು ನಾನು ಅಂದುಕೊಂಡಿರಲಿಲ್ಲ. ಈಗ ಅವುಗಳನ್ನು ಓದಿದಾಗ ಅವಳ ಮೆಸೇಜ್ಗಳ ರೀತಿ ಆ ರೀತಿ ಇತ್ತು ಎಂದು ಅವುಗಳನ್ನು ಇತ್ತೀಚೆಗೆ ಓದಿದಂತಹ ವಿಜಯ ರಾಘವೇಂದ್ರ ಅವರು ಈಗ ಅವುಗಳನ್ನು ಅರ್ಥ ಮಾಡಿಕೊಂಡು ಬೆಚ್ಚಿ ಬಿದ್ದಿದ್ದಾರೆ. ಆ ಮೆಸೇಜ್ಗಳನ್ನು ಓದುತ್ತಿದ್ದಂತೆಯೇ ಅವರ ಕಣ್ಣೀರಲ್ಲಿ ನೀರು ಬರುತ್ತಿತ್ತು ಎಂದು ಅವರ ಸುತ್ತಮುತ್ತಲಿನ ಸ್ನೇಹಿತರು ಹೇಳಿಕೊಂಡಿದ್ದಾರೆ. ನಿಜಕ್ಕೂ ಸ್ನೇಹಿತರೆ, ಆ ಸ್ಪಂದನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ವಿಜಯ ರಾಘವೇಂದ್ರ ಅವರಿಗೆ ದುಃಖವನ್ನು ಭರಿಸುವ ಶಕ್ತಿ ಆ ದೇವರು ಕೊಡಲಿ ಅಂತ ನಾವು ಕೂಡ ಬೇಡಿಕೊಳ್ಳುತ್ತೇವೆ.